ಜಿಎಸ್ಪಿಎನ್ ಚಾನೆಲ್ ವೀಕ್ಷಣೆ ಮಾಡಬೇಕಾದಲ್ಲಿ ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಜಿಎಸ್ಪಿಎನ್ ವಾರ್ತೆಗಳಿಗೆ ಸ್ವಾಗತ. ಈಗಿನ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿಂಗ್ನ ವಿರೂಪಾಕ್ಷಪ್ಪ ಅವರಿಗೆ 52ನೇ ಜನ್ಮದಿನದ ಸಂಭ್ರಮ. ಗಂಗಾವತಿ ಹುಡುಗರೆ ನಿರ್ಮಿಸಿರುವ ಯಜ್ಞಕುಂಡ ಪೋಸ್ಟರ್ ಬಿಡುಗಡೆ. ಮತ್ತು ಗಿನ್ನಿಸ್ ದಾಖಲೆ ಮಾಡುತ್ತಿರುವ ಮೋಟಾರ್ ಬೈಕ್ ಸವಾರ ಡಾಕ್ಟರ್ ಸೆಲ್ವಕುಮಾರ್ ಅವರಿಗೆ ಅದ್ಧೂರಿ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿಂಗ್ನ ವಿರೂಪಾಕ್ಷಪ್ಪ ಅವರ 52ನೇ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು ಮತ್ತು ಹಿತೈಷಿಗಳು ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು, ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು, ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ನಮ್ ಜೀವ ನಮ್ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗು ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ, ನನಗೂ ಒಬ್ಬ ತಂದೆ ಇರುವ ಕಾಣಲಿಕ್ಕೆ ಬಂದೇ ಬರುವ ಎಂಬ ಕಥೆಗೆ ಒಪ್ಪಲಿ ಹೇಗೆ ಬಂದ ಕೂಡಲೇ. ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ, ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೇ, ಕಣ್ಣಲ್ಲಿ ಕಣ್ಣಿಟ್ಟ ಕ್ಷಣವೇ ಕಣ್ಣೀರಿನ ಹನಿಗಳೇ ಹೇಳುತ್ತಿವೆ, ನನ್ನ ಹೆತ್ತವ ಒಬ್ಬ ದೇವರು ನಾ ದೇವರ ಮಗ ದೇವರ. ನಮ್ ಜೀವ ನಮ್ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು, ನನ್ನ ಹೆತ್ತವ ಒಬ್ಬ ದೇವರು ನಾ ದೇವರ ಮಗ ದೇವರ ಮಗ. ಜೀವ ಜೀವ ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು, ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು, ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು ನೂರು ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು,
ಹುಡುಗರ ಮನೆ ಮನೆಯ ಬೆಳಕಾಗಿದ್ದನು. ಇವ್ರ ಬಗ್ಗೆ ಕೇಳೋದಕ್ಕೂ ಒಂದು ಯೋಗ್ಯತೆ ಇದೆ. ಸಂಬಂಧಗಳು ಮೈ ಫುಟ್. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ, ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ, ನೀ ನಾಳೆ ನಂಬಿ ಬದುಕೋ ಕಂದ, ಯುವ ರಾಜ ನೀನು ರಾಜವಂಶದವನು, ಒಳ್ಳೆತನ ಇರುವ ಒಳ್ಳೆ ಮನೆಯವನು, ಸುಖ ಹೋಗವಾ ಬಿಟ್ಟವ ಬಂಗಾರದ ಮನುಷ್ಯ, ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿದ್ದನು. ಯಾರೇ ಬಂದರು ಎದುರು ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೇ ಅಂದರು, ಮಾತು ತಪ್ಪದ ಯಜಮಾನ, ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ, ನಿಂತ ನೋಡು ಯಜಮಾನ, ನಿಂತ ನೋಡೋ ಯಜಮಾನ, ಯಾರೇ ಬಂದರು ಎದುರು ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ನಮಗೆಲ್ಲ ಒಬ್ಬನು, ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು, ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ, ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ, ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ, ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ, ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ, ಯಾರೇ ಬಂದರು ಎದುರು ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಎದುರು ನಗುವಂಥ ದೀಪ, ನೋವನ್ನು ಮರೆಸೋ ಮಗುವಂಥ ರೂಪ, ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ, ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಮ ಯಜಮಾನ, ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ, ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು, ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು,
ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸ ರಾಜರತ್ನ, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು. ಎಂದು ಸೋಲದು ಸೋತು ತಲೆಯ ಬಾಗದು. ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯೇ ನೆನದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಾಗೆ, ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ, ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು, ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜ
ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ನಮಗೆಲ್ಲ ಒಬ್ಬನು ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಎದುರು ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಮ ಯಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಜೀವ ಜೀವನಂ ಜೀವನಂ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ ಜೀವನಂ ಜೀವನಂ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು ಬಾಲ್ಯದಿಂದ ಇಲ್ಲಿಯವರೆಗೂ
ಎಲ್ಲ ನೋವು ನಲಿವಿನ ಒಳಗು ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ ನನಗೂ ಒಬ್ಬ ತಂದೆ ಇರುವ ಕಾಣಲಿಕ್ಕೆ ಬಂದೇ ಬರುವ ಎಂಬ ಕಥೆಗೆ ಒಪ್ಪಲಿ ಹೇಗೆ ಬಂದ ಕೂಡಲೇ ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೇ ಕಣ್ಣಲ್ಲಿ ಕಣ್ಣಿಟ್ಟ ಕ್ಷಣವೇ ಕಣ್ಣೀರಿನ ಹನಿಗಳೇ ಹೇಳುತ್ತಿವೆ ನನ್ನ ಹೆತ್ತವ ಒಬ್ಬ ದೇವರು ನಾ ದೇವರ ಮಗ ದೇವರ ನಮ್ ಜೀವ ನಮ್ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ನನ್ನ ಹೆತ್ತವ ಒಬ್ಬ ದೇವರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿಂಗ್ನಾಳ ವಿರೂಪಾಕ್ಷಪ್ಪ ಅವರ 52ನೇ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು, ಹಿತೈಷಿಗಳು, ಬಿಜೆಪಿ ಕಾರ್ಯಕರ್ತರು ಹಾಗೂ ಗೆಳೆಯರ ಬಳಗದ ಸದಸ್ಯರುಗಳು ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ 52ನೇ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿಂಗ್ನಾಳ ವಿರೂಪಾಕ್ಷಪ್ಪ ಅವರ 52ನೇ ಹುಟ್ಟುಹಬ್ಬದ ಅಂಗವಾಗಿ ಗಂಗಾವತಿಯ ಆರಾಧ್ಯ ದೈವ ಕಾಯಕಯೋಗಿ ಶ್ರೀ ಚನ್ನಬಸವ ತಾತನವರ ದೇವಸ್ಥಾನದಲ್ಲಿ ಮತ್ತು ಗಂಗಾವತಿಯ ಗ್ರಾಮ ದೇವತೆಯಾದ ಶ್ರೀ ದುರ್ಗಾದೇವಿಯ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಸಲ್ಲಿಸಿದ ನಂತರ ನಿರ್ಗತಿಕರಿಗೆ ಬೆಚ್ಚನೆಯ ಹೊದಿಕೆಗಳನ್ನು ವಿತರಿಸಲಾಯಿತು. ಕೊಪ್ಪಳ ಜಿಲ್ಲೆಯ 4 ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಬಿಜೆಪಿ ಕಾರ್ಯಕರ್ತರು ಹಾಗೂ ಗೆಳೆಯರ ಬಳಗದ ಸದಸ್ಯರುಗಳು ಸೇರಿದಂತೆ ಹಿತೈಷಿಗಳು, ಅಭಿಮಾನಿಗಳು ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿಂಗ್ನಾಳ ವಿರೂಪಾಕ್ಷಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಬೆಳಗ್ಗೆಯಿಂದಲೇ ಸಿಂಗ್ನಾಳ ವಿರೂಪಾಕ್ಷಪ್ಪ ಅವರ ನಿವಾಸದಲ್ಲಿ ಅಭಿಮಾನಿಗಳು, ಹಿತೈಷಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಿದರು. ಬಿಜೆಪಿ ರಾಜ್ಯ ರೈತ ನಾಯಕರಾದ ತಿಪ್ಪೇರುದ್ರಸ್ವಾಮಿ, ಕಾರ್ಟಗಿ ಬಿಜೆಪಿ ಅಧ್ಯಕ್ಷರಾದ ಶಿವಶರಣೇಗೌಡ, ನಗರಸಭಾ ಸದಸ್ಯರುಗಳಾದ ಪರಶುರಾಮ ಮಡ್ಡೇರ್, ರಮೇಶ್ ಚೌಡ್ಕಿ, ಪ್ರಮುಖರಾದ ಸುದರ್ಶನ್ ರಾವ್ ತಾಂದಳೆ, ರಾಚಪ್ಪ ಸಿದ್ದಾಪುರ್, ಎಸ್ ರಾಘವೇಂದ್ರ ಶೆಟ್ಟಿ ಹಾಗೂ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಂಗ್ನಾಳ ವಿರೂಪಾಕ್ಷಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಸಿಂಗ್ನಾಳ ವಿರೂಪಾಕ್ಷಪ್ಪ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉನ್ನತ ಸ್ಥಾನಮಾನಗಳು ದೊರೆಯಲಿ ಎಂದು ಅಭಿಮಾನಿಗಳು ಶುಭ ಹಾರೈಸಿದರು. ಸಿಂಗ್ನಾಳ ವಿರೂಪಾಕ್ಷಪ್ಪನವರ 52ನೇ ಹುಟ್ಟು ಹಬ್ಬದ ಶುಭಾಶಯಗಳನ್ನು ನಮ್ಮ ಪಂಚಮಸಾಲಿ ಎಲ್ಲಾ ಹಿರಿಯರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ವಿರೂಪಾಕ್ಷಪ್ಪನವರು ಹೆಚ್ಚಿನ ರೀತಿಯಲ್ಲಿ ಪಕ್ಷದಲ್ಲಿ ಬೆಳೆದು ಮೇಲ್ಮಟ್ಟಕ್ಕೆ ಅವರು ಹೋಗಲಿ ಅಂತಕ್ಕಂತ ಆಶಿಸಿ ಆ ದೇವರಲ್ಲಿ ಪ್ರಾರ್ಥಿಸಿ ಈ ಸಂದರ್ಭದಲ್ಲಿ ಸಮಾಜದ ವತಿಯಿಂದ ಎಲ್ಲರೂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾರೆ. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಹಾಗೂ ಸಿಂಗ್ನಾಳ ವಿರೂಪಾಕ್ಷಪ್ಪನವರ 51ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ. ಇವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಪ್ರಾಪ್ತಿಯಾಗಲಿ, ಅದೇ ರೀತಿಯಾಗಿ ಇವರಿಗೆ ಐಶ್ವರ್ಯವನ್ನು ನೀಡುವುದರ ಮುಖಾಂತರ ಇವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ನೀಡಲಿ ಅಂತೇಳಿ. ಕೊಪ್ಪಳ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು, ಹಿರಿಯರು ಅಲ್ಲ ಶ್ರೀ ಸಿಂಗ್ನಾಳ ವಿರೂಪಾಕ್ಷಪ್ಪನವರ ಇಂದು ಜನ್ಮದಿನ. ಆ ಜನ್ಮದಿನ ಅಂಗವಾಗಿ ಇವತ್ತು ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೆಲ್ಲರೂ ಅವರ ಹುಟ್ಟುಹಬ್ಬವನ್ನು ಸಡಗರದಿಂದ ಆಚರಿಸುತ್ತೇವೆ. ಆ ದೇವರು ಮುಂದಿನ ದಿನಗಳಲ್ಲಿ ಮನೆ ಜಿಲ್ಲಾಧ್ಯಕ್ಷರಿಗೆ ಇನ್ನೂ ಹೆಚ್ಚಿನ ರಾಜಕೀಯ ಶಕ್ತಿ ಕೊಡಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ, ಅವ್ರಿಗೆ ಆ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ. ನಮ್ಮ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿರೂಪಾಕ್ಷಪ್ಪ ಸಿಂಗ್ನಾಳ ಅವರ 52ನೇ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮೋರ್ಚಾದ ಅಧ್ಯಕ್ಷರು ಮತ್ತು ನಗರಸಭಾ ಸದಸ್ಯರು ಹಾಗೂ ನೆಚ್ಚಿನ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಒಂದು ಮನೆಯ ಆವರಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ನಾವು ಕಂಡಂಥ ಜಿಲ್ಲಾಧ್ಯಕ್ಷರ ಒಂದು ನಮ್ಮ ಕಾರ್ಯವನ್ನು ನೋಡಿ ನಾವು ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ನಗರ ಘಟಕದ OBC ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದು ತುಂಬ ಸಂತೋಷದ ವಿಷಯ. ಒಬ್ಬ ಶಿಸ್ತಿನ ಸಿಪಾಯಿ ಮತ್ತು
ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕರ್ತರನ್ನು ಯಾವ ರೀತಿ ಅವರು ಬೆಳೆಸಬೇಕು, ಯಾವ ರೀತಿ ಪಕ್ಷದಲ್ಲಿ ಬೆಳಿಬೇಕು ಅನ್ನೋದನ್ನು ನಾ ಕಂಡಿದ್ದಂದ್ರು ಜಿಲ್ಲಾಧ್ಯಕ್ಷರ ಅವರ ಅಧ್ಯಕ್ಷರ ಕೆಳ ಹಂತದಲ್ಲಿದ್ದಂಥ ನಾನು ಕಂಡಿದ್ದೇನೆ. ರಾಜಕೀಯ ಪಕ್ಷವಾಗಿ ಉತ್ತಮ ಕಾರ್ಯಕರ್ತನಾಗಿ ಬೆಳಿಬೇಕಾದರೂ ಒಬ್ಬ ಹಿರಿಯರ ಆಶೀರ್ವಾದ ಬೇಕಾಗುತ್ತೆ, ಹಾಗೂ ಅವರ ಮಾರ್ಗದರ್ಶನ ಅತ್ಯಂತ ಅಮೂಲ್ಯವಾಗಿರ್ತದೆ. ಅದನ್ನು ನಾವು ಕಂಡಂಥ ಮನಸಾರ ಕಂಡಂಥ ಈ ಒಂದು ಸತ್ಯ ಸಾಕ್ಷಿಯಾಗಿ ಹೇಳ ಇಚ್ಛಪಡುತ್ತೇನೆ. ದೇವರು ಅವರನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾಗಿ ರಾಜಕೀಯ ಪಕ್ಷಕ್ಕೆ ಅಂಗವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ದೇವರು ಅವರನ್ನ ಆರೋಗ್ಯ ಆಯುಷ್ಯವನ್ನು ವೃದ್ಧಿಸಲಿ. ಪಕ್ಷ ಸಂಘಟನೆ ಜೊತೆಗೆ ಅವರೊಬ್ಬ ರಾಜಕೀಯ ಉತ್ತಮ ಜನಪ್ರತಿನಿಧಿಯಾಗಿ ಮುಂದಿನ ದಿನಗಳಲ್ಲಿ ಬೆಳೀಲಿ ಅಂತ. ಕೊಪ್ಪಳ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿರೂಪಾಕ್ಷಪ್ಪ ಸಿಂಗ್ನಾಳ್ ಅವರ 52ನೇ ಹುಟ್ಟಭವನ ಇಂದು ಸಂತೋಷದಿಂದ ಸಂಭ್ರಮದಿಂದ ಆಚರಿಸ್ತಾ ಇದ್ವಿ. ಆ ದೇವರು ಅವ್ರಿಗೆ ಒಂದು ಒಳ್ಳೆಯ ಆರೋಗ್ಯ ಆಯುಷ್ ಸಂಪತ್ತನ್ನು ಕೊಡಲಿ, ಹಾಗೆ ಅವರು ರಾಜಕೀಯವಾಗಿ ಇನ್ನೂ ಉನ್ನತ ಮಟ್ಟದ ಸ್ಥಾನಮಾನಗಳನ್ನು ಪಡ್ಕೊಳ್ಳಿ, ಒಂದು ಸಾಮಾಜಿಕ ಸಕ್ರಿಯವಾಗಿರ್ತಕ್ಕಂಥ ಸೇವೆಯನ್ನು ಅವರು ಸಲ್ಲಿಸಲಿ. ಹಾಗೆ ಇವತ್ತು ಅವರು ಹುಟ್ಟುಹಬ್ಬದ ಅಂಗವಾಗಿ ಅಂಧ ಮಕ್ಕಳಿಗೆ ಸಹ ಒಂದು ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಳೆದ ವರ್ಷ ತುಂಬ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಮಾಡಿದ್ವಿ ಆಸ್ಪತ್ರೆಯಲ್ಲಿ, ಹಾಗೆ ಚನ್ನಬಸವ ತಾತವರ ಒಂದು ದೇವಸ್ಥಾನದಲ್ಲಿ ಭಾಳಷ್ಟು. ಪ್ರತಿ ವರ್ಷವೂ ಅವರು ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ. ಹಾಗೆ ಮುಂದೆ ಸಹ ಅವರು ಹುಟ್ಟುಹಬ್ಬವನ್ನು ಇನ್ನೂ ವಿಜೃಂಭಣೆಯಿಂದ ನಡೀಲಿ. ಹಾಗೆ ಅವರು ರಾಜಕೀಯವಾಗಿ ಒಂದು ಒಳ್ಳೆ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಪಡ್ಕೊಳ್ಳಿ, ಸಕ್ರಿಯವಾಗಿರ್ತಕ್ಕಂಥ ಒಂದು ಸಮಾಜ ಸೇವೆಯನ್ನು ಮಾಡಲಿ ಅಂತ ಹೇಳಿ ಆಶಿಸ್ತಾ. ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಯುವ ನೇತಾರರಾದಂಥ ಶ್ರೀ ಸಿಂಗ್ನಾಳ್ ವಿರೂಪಾಕ್ಷಪ್ಪ ಅವರ 52ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇವತ್ತು ದುರ್ಗಾದೇವಿ ದೇವಸ್ಥಾನದಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಆ ಸೇವೆಯಲ್ಲಿ ಅವರು ಇನ್ನೂ ರಾಜಕೀಯ ಭವಿಷ್ಯದಲ್ಲಿ ಉನ್ನತ ಉನ್ನತ ಸ್ಥಾನಗಳನ್ನು ಕೊಡಲಿ, ಆಯುರಾರೋಗ್ಯಗಳನ್ನು ಕೊಟ್ಟು ದೇವಿ ಕಾಪಾಡಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತಿಗೇನು ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಶ್ರೀ ಚನ್ನಬಸವ ಸ್ವಾಮಿ ದೇವಸ್ಥಾನ ಮತ್ತು ದುರ್ಗಾ ದೇವಸ್ಥಾನಕ್ಕೆ ಪೂಜೆ ಮಾಡಿಸುವ ಮುಖಾಂತರ ಮತ್ತು ಶಿಕ್ಷಣ ಶಿಕ್ಷಕರಿಗೆ ಇವತ್ತೇನು ಅವರಿಗೆ ಬೇಕಾದಂಥ ಹವಾಮಾನಗಳು ಇವತ್ತಿನ ಶಾಲಾ ಇರ್ಬೋದು ಬಟ್ಟೆ ಇರ್ಬೋದು ಕಾರ್ಯಕರ್ತರು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದೇ ರೀತಿಯಾಗಿ ಉಪಯೋಗಿಸಿದ್ದರಿಂದ ಈ ಜಿಲ್ಲೆಯ ಜನತೆ ಆಶೀರ್ವಾದ ಮತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಸಮಾಜ ಮುಖ್ಯ ಕೆಲಸ ಮಾಡುವಂಥ ಅವಕಾಶಗಳು ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಕೊಡುತ್ತಾ ಹೆಚ್ಚು ಭಗವಂತ ತುಂಬ ಹೆಚ್ಚು ಆಯುಷ ಆಯುಷ ಸಮಾಜ ಮುಖ್ಯ ಕೆಲಸ ಮಾಡುವಂಥ ನಾನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಬಡವರಿಂದ ಏನು ಸರ್ಕಾರದ ಕಾರ್ಯಕೆಲಸಗಳನ್ನು ಮುಟ್ಟಿಸುವಂಥ ಕೆಲಸ ಜನಪರ ಕೆಲಸ ಮಾಡುವಂಥ ಕೆಲಸ ಆ ಭಗವಂತ ನಾವು ಮಾಡಲಿಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ನನ್ನ ಈ ಒಂದು ಅನೇಕ ಕಾರ್ಯಕರ್ತ ಬಂಧುಗಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು ಅಂತ ಹಿರಿಯರು ಅನಂತ ಬಂಧುಗಳು ವಿಶೇಷಗಳು ಎಲ್ಲರೂ ಬಂದು ಏನು ಒಂದು ಶುಭ ಮಾಡಿ ಎಲ್ಲರ ಏನು ವಿಶಿಂಗ್ ಒಂದು ಒಳ್ಳೆಯದಾಗಲಿ ಪರಿಣಾಮ ಸಂದರ್ಭದಲ್ಲಿ ಎಲ್ಲರಿಗೂ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಕೊಪ್ಪಳ ಜಿಲ್ಲೆಯ ಆತ್ಮ ಮಿತ್ರರು ಅಭಿನಂದನೆ ವಿಶೇಷ. ಕೊಪ್ಪಳ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿರೂಪಾಕ್ಷಪ್ಪ ಸಿಂಗ್ನಾಳ್ ಅವರು 52ನೇ ವರ್ಷದ ಜನ್ಮ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಅವರು ತಮ್ಮ ಜಿಲ್ಲಾಧ್ಯಕ್ಷ ಅವಧಿಯಲ್ಲಿ ಎಲ್ಲ ವರ್ಗದ ಜನರೊಂದಿಗೆ ಸ್ನೇಹ ಮತ್ತು ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ಪಕ್ಷದ ಸಂದೇಶ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಮಾಜಮುಖಿಯಾಗಿ ಅನೇಕ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ.
ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾಗಿ ದಕ್ಷ ಮತ್ತು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ಯಾವುದೇ ಕುಂದುಕೊರತೆ ಅಥವಾ ಪಕ್ಷಕ್ಕೆ ಯಾವುದೇ ರೀತಿಯ ಕಳಂಕ ಬರದ ಹಾಗೆ ಎಲ್ಲ ವರ್ಗದ ಜನರನ್ನು ಪ್ರೀತಿಸಿ ಅವರನ್ನ ಕೂಡಿಸಿಕೊಂಡು ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗುವಂಥ ಯಾವುದೇ ಭಿನ್ನಮತವಿಲ್ಲದೆ ಪಕ್ಷವನ್ನು ಮುನ್ನಡೆಸಿದಂಥ ಕೀರ್ತಿ ನಮ್ಮ ವಿರುಪಾಕ್ಷಪ್ಪನವರಿಗೆ ಸಲ್ತಾ ಇದೆ. ಈ ಸಂದರ್ಭದಲ್ಲಿ ಆಯಾವ ಚನ್ನಬಸವ ತಾತ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಹುದ್ದೆಯನ್ನು ಕೊಡಲಿ, ಹೆಚ್ಚಿನ ಸ್ಥಾನಮಾನಗಳು ಅವರಿಗೆ ಲಭಿಸಲಿ ಮತ್ತು ಅವರಿಗೆ ಇನ್ನೂ ಅತ್ಯಂತ ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡೋದಕ್ಕೆ ಪಕ್ಷ ಮತ್ತು ಸಮಾಜ ಅವರನ್ನು ಗುರುತಿಸಬೇಕು. ಆ ದಿಶೆಯಲ್ಲಿ ಭಗವಂತ ಅವರಿಗೆ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ಈ ಜನ್ಮ ದಿನಾಂಕದ ಈ ಜನ್ಮ ದಿನದ ಶುಭಾಶಯ ಹೇಳುವುದರ ಮುಖಾಂತರ ಅವರಿಗೆ ದೇವರು ಆರೋಗ್ಯ, ಸೌಭಾಗ್ಯ, ಸಂಪತ್ತು ಮತ್ತು ಅಧಿಕಾರವನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ. ಭಾರತೀಯ ಜನತಾ ಪಕ್ಷದ ಕೊಪ್ಪಳ ಜಿಲ್ಲೆಯ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಶ್ರೀಯುತ ಸಿಂಗಾಳ ವಿರುಪಾಕ್ಷಪ್ಪರವರು 52ನೇ ವರ್ಷದ ಜನ್ಮದಿನೋತ್ಸವ ದಿನಾಚರಣೆ ಆಚರಣೆ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಇಡೀ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ್ತು ನನ್ನ ಸ್ನೇಹವೃಂದದ ಪರವಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೀಯುತ ವಿರುಪಾಕ್ಷಪ್ಪ ಸಿಂಗಾಳರವರು ಭಾರತೀಯ ಜನತಾ ಪಕ್ಷದಲ್ಲಿ ಹಲವಾರು ವಿವಿಧ ಹಂತದಲ್ಲಿ ಬೆಳೆದು ಬಂದು ಆ ಮೂಲಕ ಪಕ್ಷವನ್ನು ಸಂಘಟಿಸಿ ಸಂಘಟನೆಯಲ್ಲಿ ತಮ್ಮದೇ ಆದಂಥ ಒಂದು ಚಾತುರ್ಯವನ್ನು ತೋರಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಶ್ರೀಯುತ ಸಿಂಗಾಳ ವಿರುಪಾಕ್ಷಪ್ಪರವರು ಇನ್ನೂ ಎತ್ತರೆತ್ತರಕ್ಕೂ ಬೆಳೀಲಿ, ಹಾಗೆಯೇ ಉನ್ನತ ಹುದ್ದೆಗಳು ಕೂಡ ಅವರದಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀನಿ. ಅವರಿಗೆ ಹಾಗೆಯೇ ದೇವರು ಆಯುಷ್ಯ, ಆರೋಗ್ಯ ಮತ್ತು ಇನ್ನೂ ಹೆಚ್ಚಿನ ಅಧಿಕಾರವನ್ನು ನೀಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂಥ ಸಿಂಗಾಳ ವಿರುಪಾಕ್ಷಪ್ಪನವರ ಇವತ್ತು 52ನೇ ಜನ್ಮದಿನಾಚರಣೆ ದಿನದಂದು ಅವರಿಗೆ ಪಕ್ಷ ಉನ್ನತ ಹುದ್ದೆ ನೀಡಲಿ, ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಳ್ತೇನೆ. ನಮ್ಮೆಲ್ಲ ನೆಚ್ಚಿನ ನಾಯಕರು, ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು, ವೀರಶೈವ ಸಮಾಜದ ಮುಖಂಡರಾದಂಥ ಸನ್ಮಾನ್ಯ ಸ್ನೇಹಿತರು, ವಿರುಪಾಕ್ಷಪ್ಪ ಸಿಂಗಾಳ ಅವರ 52ನೇ ಜನ್ಮದಿನೋತ್ಸವದಂದು ಅವರಿಗೆ ಈ ಒಂದು ಸಮಾಜಕ್ಕೆ ಕೆಲಸ ಮಾಡತಕ್ಕಂಥ ಮತ್ತು ಸ್ನೇಹಜೀವಿಯಾಗಿ ಬೆಳೆದಂಥ ಒಂದು ದಿನಮಾನಗಳು ಇನ್ನೂ ಹೆಚ್ಚೆಚ್ಚಾಗಿ ಅವರಿಗೆ ಅಧಿಕಾರ ಸಿಗಲಿ, ಸ್ವಾಭಿಮಾನದಿಂದ ಸ್ವಾವಲಂಬಿಗಳಾಗಿ ಪಕ್ಷವನ್ನು ಸಂಘಟಿಸುವಂಥ ಮುಖಾಂತರ ಉನ್ನತ ಹುದ್ದೆಗೆ ಏರಲಿ ಅಂತ ಆಶಿಸುತ್ತಾ ಮತ್ತು ನಮ್ಮ ವೀರಶೈವ ಲಿಂಗಾಯತ ಯುವ ವೇದಿಕೆ ವತಿಯಿಂದ ಅವರಿಗೆ ಜಿಲ್ಲಾ ಘಟಕದಿಂದ ಅವರಿಗೆ ಪೂರ್ವಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತಾ ದೇವರು ಅವರಿಗೆ ಆಯುರಾಯುಷ್ಯ ಕಾಪಾಡಲಿ ಅಂತೇಳಿ. ಗಂಗಾವತಿ ಹುಡುಗರೆ ನಿರ್ದೇಶಿಸಿ ನಿರ್ಮಿಸಿರುವ ಯಜ್ಞಕುಂಡ ಕಿರುಚಿತ್ರದ ಪೋಸ್ಟರ್ ಅನ್ನು ಶಾಸಕರಾದ ಪರಣಮನವಳ್ಳಿ ಅವರು ಬಿಡುಗಡೆ ಮಾಡಿದರು. ಯಜ್ಞಕುಂಡ ಏನು ಸಿನಿಮಾ ಅಂದರೆ ಯೂಟ್ಯೂಬ್ನಲ್ಲಿ ನೋಡುವಂಥ ಒಂದು ಸಣ್ಣ ಸಿನಿಮಾ ಇದು. ಮತ್ತು ವಿಶೇಷವಾಗಿ ಅಂದರೆ ನಮ್ಮ ಭಾಗದವರು ಇದಕ್ಕೆ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಇರೋದ್ರಿಂದ ನಾನು ನಮ್ಮ ಭಾಗದ ಜನರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಜ್ಞಕುಂಡ ಈ ಸಿನಿಮಾ ನಿಮ್ಮ ಯೂಟ್ಯೂಬ್ನಲ್ಲಿ ನೋಡಿರಿ. ಜೊತೆಗೆ ಈ ಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡುವಂಥದ್ದು ಮತ್ತು ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟರ್ಗೆ ಹೆಚ್ಚಿನ ಒಂದು ಉತ್ಸಾಹವನ್ನು ತುಂಬುವಂಥ ಕೆಲಸವನ್ನು ನಮ್ಮ ಭಾಗದ ಜನರು ಮಾಡಲಿ. ಮತ್ತು ಈ ಕಾರ್ಯ ಇವತ್ತಿನ ಯಜ್ಞಕುಂಡ ಏನು ಪಿಕ್ಚರು ಯೂಟ್ಯೂಬ್ನಲ್ಲಿ ಏನು ಪ್ರಾರಂಭ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇವ್ರಿಗೆ ಹೆಚ್ಚಿನ ಅನುಕೂಲತೆಯಾಗಿ ಒಂದು
ಥಿಯೇಟರ್ ಮಟ್ಟದಲ್ಲಿ ಒಂದು ದೊಡ್ಡ ಸಿನಿಮಾಗಳನ್ನು ನಡೆಸುವಂಥ ಕಾರ್ಯ, ಜೊತೆಗೆ ಅವರಿಗೆ ಭಗವಂತ ಆಶೀರ್ವಾದ ನೀಡಲಿ ಅನ್ನುವಂಥ ಮಾತನ್ನು ಪ್ರೊಡ್ಯೂಸರ್ ಡಾ ಶರಣ ಬಸವ ಇರ್ಬೋದು, ಅವರ ಅಣ್ಣ ಸ್ವಾಮಿ ಎಲ್ಲರೂ ಕೂಡ್ಕೊಂಡು ಏನು ಮಾಡ್ತಾ ಇದ್ದಾರೆ, ಅವರಿಗೆ ಯಶಸ್ಸನ್ನು ಕೋರ್ಲಿಕ್ಕೆ ಬಯಸ್ತಾರೆ. ಇದು ಶಾರ್ಟ್ ಫಿಲಮ್ ಆಗಿರ್ತದೆ, ಇದನ್ನು ಪ್ರೊಡ್ಯೂಸರ್ ಗಂಗಾವತಿ ಅವರೇ ಆಗಿದ್ದು, ನಾನಾಗಿದ್ದು, ಹಾಗೂ ಇದನ್ನು ಡೈರೆಕ್ಟರ್ ಸ್ವಾಮಿ ಗಂಗಾವತಿ ಅವರು ನಿರ್ದೇಶಿಸಿರ್ತಕ್ಕಂಥ ಕಿರುಚಿತ್ರ. ಒಳ್ಳೆಯ ಉತ್ತಮವಾದ ಕಿರುಚಿತ್ರ, ಸಮಾಜಕ್ಕೆ ತನ್ನದೇ ಆದಂಥದ್ದು ಒಂದು ಉತ್ಸಾಹಕತೆಯ ಚಿತ್ರವಾಗಿದ್ದು, ಇದನ್ನೆಲ್ಲರೂ ನೋಡಿ ಸಹಕಾರ ಮಾಡಿ ಧನ್ಯವಾದಗಳು. ಗಂಗಾವತಿ ತಾಲೂಕಿನ ಹೇರೂರಿನಲ್ಲಿ ಸ್ವಾಮಿ ವಿವೇಕಾನಂದ ಗ್ರಾಮೀಣಾಭಿವೃದ್ಧಿ ಹಾಗೂ ಶಿಕ್ಷಣ ಕಲಾ ಸಾಂಸ್ಕೃತಿಕ ಕ್ರೀಡಾ ಸಂಸ್ಥೆಯ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಖೋಖೋ ಪಂದ್ಯಾವಳಿಗಳು ಆರಂಭವಾದವು. ನಿತ್ಯ ಹರಿತ್ವರ್ಣ ವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿತ್ವರ್ಣ ವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ತಾಲೂಕಿನ ಹೇರೂರು ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಗ್ರಾಮೀಣಾಭಿವೃದ್ಧಿ ಹಾಗೂ ಶಿಕ್ಷಣ ಕಲಾ ಸಾಂಸ್ಕೃತಿಕ ಕ್ರೀಡಾ ಸಂಸ್ಥೆಯ ಆಶ್ರಯದಲ್ಲಿ ಆರಂಭವಾದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಖೋಖೋ ಪಂದ್ಯಾವಳಿಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸುಮಾರು 18 ತಂಡಗಳು ಭಾಗವಹಿಸಿದವು. ಹೇರೂರು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಮರೇಶ್ ಗೋನಾಳ್ ಅವರು ವೇದಿಕೆ ಕಾರ್ಯಕ್ರಮ ಮತ್ತು ಖೋಖೋ ಪಂದ್ಯಾವಳಿಗಳನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಮುಖಂಡರಾದ ಚನ್ನಪ್ಪ ಮಾಳಿಗಿ, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಹನುಮೇಶ್ ಗೌಡ ಮಲ್ಲಿಪಾಟೀಲ್, ಶಶಿಧರಗೌಡ, ಬಿಜೆಪಿ ಮುಖಂಡರಾದ ಬಸವರಾಜ್ ನಾಯಕ್, ಧೀರ ಕನ್ನಡಿಗರ ಕರವೇ ರಾಜ್ಯ ಅಧ್ಯಕ್ಷರಾದ ವಿರೂಪಾಕ್ಷಿಗೌಡ ನಾಯಕ್, ಕೊಪ್ಪಳ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶರಣೇಗೌಡ ಪೊಲೀಸ್ ಪಾಟೀಲ್ ಹಾಗೂ ಗ್ರಾಮದ ಗಣ್ಯಮಾನ್ಯರು ಸೇರಿದಂತೆ ಹಿರಿಯರು ಆಗಮಿಸಿದ್ದರು. ಭಾರತ ಇತಿಹಾಸದಲ್ಲಿ ಕ್ರೀಡೆ ಮತ್ತು ಪರಂಪರೆಯನ್ನು ಉಳಿಸಿಕೊಂಡು ಇವತ್ತು ಭಾರತದ ಎಲ್ಲ ಬೆಳವಣಿಗೆಗಳಲ್ಲಿ ಕ್ರೀಡಾ ಕ್ಷೇತ್ರವು ಸಹ ತನ್ನದೇ ಆದ ಕೊಡುಗೆಗಳನ್ನು ನೀಡುವುದರ ಮುಖಾಂತರ, ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವುದರ ಮುಖಾಂತರ ಇವತ್ತು ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಹೆಸರನ್ನು ತಂದುಕೊಡುವಲ್ಲಿ ಇವತ್ತು ಹಲವಾರು ವರ್ಷಗಳ ಮುಖಾಂತರ ಒಂದು ಸತತ ಪ್ರಯತ್ನದ ಮುಖಾಂತರ ಹಲವಾರು ಕ್ರೀಡಾ ಸ್ಪರ್ಧಾಳುಗಳು ಇವತ್ತು ತಮ್ಮದೇ ಆದ ಪ್ರತಿಭೆಯನ್ನ ಒಮ್ಮೆ ಭಾರತ ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಬಂದಿದ್ದಾರೆ. ಇವತ್ತು ಏರದಂತ ಒಂದು ಗ್ರಾಮ, ಇವತ್ತು ನಾವು ಇಲ್ಲೇ ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದು ಅದು ಇದೇ ಮೈದಾನದಲ್ಲಿ ಖೋಖೋ ಒಂದು ಸ್ಪರ್ಧಾಳುಗಳಾಗಿ ಹಲವಾರು ಸ್ಪರ್ಧೆಯಲ್ಲಿ ನಾನು ಸ್ವತಃ ಭಾಗವಹಿಸಿ ಇವತ್ತು ಅಂದಿನ ಏರೂರಿಗೂ ಮತ್ತು ಇಂದಿನ ಏರೂರಿಗೂ ಹಲವಾರು ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಕಾಲಕ್ಕೆ ತಕ್ಕಂತೆ ಇವತ್ತೇನು ಇವತ್ತು ಸೋಷಿಯಲ್ ಮೀಡಿಯಾ ಅಂತೀವಿ ನಾವೇನು ಸ್ಪರ್ಧಾತ್ಮಕ ಆಧುನಿಕ ಯುಗ ಅಂತೀವಿ ನಾವು, ಇವತ್ತು ಎಲ್ಲ ಬೆಳವಣಿಗೆ ಮುಖಾಂತರ ಇಂದಿನ ಏರೂರು ಗ್ರಾಮದ ಯುವಕರು ಬೇರೆ ಗ್ರಾಮಕ್ಕೆ, ಬೇರೆ ತಾಲೂಕಿಗೆ, ಬೇರೆ ಜಿಲ್ಲೆಗೆ, ರಾಜ್ಯಕ್ಕೆ ಒಂದು ಏರೂರು ಅನ್ನ ಹೆಸರನ್ನು ಉಳಿಸುವಂತ ಕಾರ್ಯಕ್ರಮವನ್ನ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಹಾಕಿಕೊಂಡಿದ್ದಾರೆ ಅಂದ್ರೆ ಅವರಿಗೆ ನಮ್ಮ ಮೆಚ್ಚಬೇಕಾಗ್ತದೆ. ಈ ಸಂದರ್ಭದಲ್ಲಿ ಇವತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಷ್ಟು ಖುಷಿಯಿಂದ ಬಂದೆ, ಅದೇ ಖುಷಿಯನ್ನು ಸೋತು ಸಹ ಗೆದ್ದು ಸಹ ಅದೇ ಖುಷಿಯಿಂದ ನೀವು ಹೋಗ್ಬೇಕು. ನಮ್ಮ ಏರು ಗ್ರಾಮಕ್ಕೆ ಒಂದು ಖುಷಿ, ನಮ್ಮ ಸ್ವಾಮಿ ಯುವಕ ಸಂಘದ ಅವರಿಗೆ ಒಂದು ಖುಷಿ ತರುತ್ತದೆ. ಅದೇ ರೀತಿ ನಮ್ಮ ಸ್ವಾಮಿ ಯುವಕ ಸಂಘದ ಯುವಕರು ನಮ್ಮ ರಾಜ್ಯ ಮಟ್ಟಕ್ಕೆ ಏರು ಗ್ರಾಮ ಎಂಬುದು ಹೆಸರನ್ನು ಮಾಡಿದಂಥ ಏರು ಗ್ರಾಮ ಏರೂರಲ್ಲಿ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ನೆನೆಸ್ಕೊಟ್ಟಂತಂದು ಒಂದು ಹೆಸರು ಸುದ್ದಿ ಮುಟ್ಟಿದಂಥ ಧನ್ಯವಾದಗಳು. ಅದೇ ರೀತಿ ಯಾವ ರೀತಿಯಿಂದ ಪಕ್ಕದಿಂದ ಡಿಸ್ಟಿಕ್ಕಿಂದ ತಾಲೂಕಿಂದ ಬಂದಂಥ ಎಲ್ಲ ಊರುಗಳಿಗೆ ನಮ್ಮ ಏರು ಗ್ರಾಮದ ಯುವಕರು ಹಾಗೂ ಹಿರಿಯರು ಅವರಿಂದ ಸರ್ಕಾರ ನೀಡಿ ಅವರಿಗೆ ಯಾವ ರೀತಿಯಿಂದ
ಕುಂದು ಕೊರತೆ ನೋಡ್ ಆಗಲಾಗಿ ನೋಡ್ಕೊಂಡು ಅದೇ ರೀತಿ ಯಾವ ಸಮಸ್ಯೆ ನನ್ನ ಯುವಕರೆಲ್ಲ ನನ್ನ ಹತ್ರ ಬಂದಾಗ ನಾನು ಫಸ್ಟ್ಗೆ ಅವರು ನನ್ನ ಹತ್ರ ಬೇಡಿಕೆ ಇಟ್ಟಿದ್ದು ಉಳುವರ್ಗ ವಿವಾದ ಮಟ್ಟದ ಖೋಖೋ ಪಂದ್ಯಾವಳಿಯನ್ನು ಕೇಳಕ್ಕೆ ಬಂದಿದ್ದೆ. ಆದರೆ ಆ ಖೋಖೋ ಪಂದ್ಯಾವಳಿ ಕೇಳಕ್ಕೆ ಬಂದಾಗ ನಾವು ಅವರು ಕಲಿತು ಜಿಲ್ಲೆಯಲ್ಲಿ ಒಂದು ಗುಲ್ಬರ್ಗ ವಿಭಾಗ ಮಟ್ಟದ ಕಾರ್ಯಕ್ರಮ ನಮ್ಮ ಏರುವಿ ಕೊಡ್ತೀರಿ ಅನ್ನೋದು. ಆದರೆ ಆ ಕಾರ್ಯಕ್ರಮ ನಾನು ಜಿಲ್ಲೆಯಲ್ಲಿ ಕ್ರೀಡಾ ಅಧಿಕಾರಿಗಳ ಹತ್ರ ಕೇಳಿದಾಗ ಅದು ಮುಂದಿನ ಯಾಕಂದರೆ ಪ್ರತಿಯೊಬ್ಬರು ಆಯ್ಕೆಯಾಗಿ ಎಲ್ಲರೂ ಸೇರಿ ಮೂರು ಆಟಗಳು ಬರ್ತಿದ್ದು ಆ ಮೂರು ಆಟಗಳನ್ನು ಕೊಪ್ಪದಲ್ಲೇ ನಡೆಸಲಾಗಿ ನಿರ್ಣಯ ಮಾಡ್ಕೊಬೋದು. ಆ ಉದ್ದೇಶಗಳನ್ನ ಇಟ್ಟುಕೊಂಡು ನಮ್ಮ ಯುವಕರೆಲ್ಲ ಮತ್ತೆ ಒತ್ತಾಯ ಮಾಡಿದ್ರು. ಹಣ ಅದನ್ನು ಕೊಡ್ಸೋಕ್ಕಾಗಲ್ಲ ಅಂದರೆ ರಾಜ್ಯ ಮಟ್ಟದ ಖೋಖೋ ಪಂದ್ಯಾವಳಿ ಆಡಿಸ್ತೀವಿ ನೀನೆಲ್ಲ ಸಹಕಾರ ನಮ್ಮ ಜೊತೆಗೆ ಇರಬೇಕು ಅಂದರು. ನಾನು ಸ್ವಲ್ಪ ಭಯಭೀತರಾಗಬೇಕಾಗುತ್ತೆ ಯಾಕಂದರೆ ರಾಜ್ಯ ಮಟ್ಟದ ಖೋಖೋ ಪಂದ್ಯಾವಳಿ ಅಂದ್ಕೊಳ್ಳಿ ನಮ್ಮ ಯುವಕರು ಏನು ಮಾಡ್ಬೇಕಪ್ಪ ಇದಕ್ಕೆಲ್ಲ. ಯಾಕಂದರೆ ಕ್ರೀಡಾಂಗಣ ವ್ಯವಸ್ಥೆ ಬೇಕು, ಪ್ರತಿಯೊಂದು ವ್ಯವಸ್ಥೆ ಬೇಕು. ನಾನು ಅದಕ್ಕೆ ಯುವಕರ ಹತ್ರ ಕೇಳಿದೆ, ನೋಡಿ ಯುವಕರೆಲ್ಲ ನೀವೆಲ್ಲ ಬಂದಿರಿ, ಯಾಕಂದರೆ ಇದು ರಾಜ್ಯ ಮಟ್ಟದ ಆಟ. ಈ ಆಟ ಆಡಿಸ್ಲಿಕ್ಕೆ ನಮ್ಮ ಸಹಕಾರ ಎಷ್ಟು ಬೇಕಷ್ಟು ಸಹಾಯ ಕೊಡ್ತೀವಿ. ಆದರೆ ಅದಕ್ಕೆ ಏನೇನು ವ್ಯವಸ್ಥೆ ಬೇಕು ಅದು ಗೊತ್ತಿಲ್ಲ. ಯಾಕಂದರೆ ಮಳೆಗಾಲ ಇರೋದ್ರಿಂದ ಪ್ರತಿಯೊಂದು ಹೆಂಗಪ್ಪ ಅಂದರೆ ಇಲ್ಲಣ್ಣ ಮ್ಯಾಟ್ನ ಕ್ರೀ ಖೋಖೋ ಐತೆ ಅದನ್ನು ಕೊಡಿಸ್ಬೇಕಾಗತ್ತೆ. ನಾನು ಇಲ್ಲಿವರೆಗೂ ಆ ಮ್ಯಾಟಿನ ವ್ಯವಸ್ಥೆ ಖೋಖೋ ನಾನು ನೋಡೇ ಇಲ್ಲ. ಇದು ಫಸ್ಟ್ ಟೈಮ್ ನಮ್ಮ ಯುವಕರು ನಮ್ಮ ಏಳರ ಗ್ರಾಮಕ್ಕೆ ಇವತ್ತು ನಾನು ಅವ್ರು ನೋಡಿ ಈ ಮ್ಯಾಟಿನ ವ್ಯವಸ್ಥೆ ನಾನು ಎಂದೂ ನೋಡಿಲ್ಲ. ನಾನು ಈ ಶಾಲೆಯಲ್ಲಿ ಓದತ್ತಾಗ ಖೋಖೋದಲ್ಲಿ ನಾನು ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕರ ಆಟ ಆಡಿದಂಥ ವ್ಯಕ್ತಿ. ಗಿನ್ನಿಸ್ ದಾಖಲೆಗಾಗಿ ಮೋಟಾರ್ ಬೈಕ್ ಮೂಲಕ ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿ ಸಂಚರಿಸಿದ ತಮಿಳುನಾಡಿನ ಡಾಕ್ಟರ್ ಸೆಲ್ವಕುಮಾರ್ ಅವರು ಗಂಗಾವತಿ ನಗರಕ್ಕೆ ಆಗಮಿಸಿದರು. ದೇಶದೆಲ್ಲೆಡೆ ಸಂಚಾರ ಮಾಡುತ್ತಿರುವ ತಮಿಳುನಾಡಿನ ಡಾಕ್ಟರ್ ಸೆಲ್ವಕುಮಾರ್ ಅವರಿಗೆ ಗಂಗಾವತಿಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿ ಬೀಳ್ಕೊಟ್ಟು ಶುಭ ಹಾರೈಸಲಾಯಿತು. ಸ್ನೇಹ ಬಳಗದ ಅಧ್ಯಕ್ಷರಾದ ಶ್ಯಾಮೂರ್ತಿ ಐಲಿ, ಪ್ರಸಿದ್ಧ ಯೋಗ ಶಿಕ್ಷಕರಾದ ಶಕ್ಷಾವಲಿ ಅವರುಗಳು ಸೇರಿದಂತೆ ಸ್ನೇಹ ಬಳಗದ ಎಲ್ಲ ಸದಸ್ಯರುಗಳು ಡಾಕ್ಟರ್ ಸೆಲ್ವಕುಮಾರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. One year its proposal is not accepted, after that it accept and then move to May 3rd starting this journey, ceremony. So the ceremony start in Annamalai University, Chidambaram. After that I went to Andhra Pradesh and then Orissa. What date is starting? Starting from Chidambaram. Chidambaram. When? May 3rd. 2019. Okay. After that, I went to Assam, Sikkim, Manipur, Sikkim, Arunachala, Nagaland, Manipur, Meghalaya, Mizoram, Tripura, and then Bihar, and then UP, Dehradun, Uttarakhand, and then Haridwar, Rishikesh, Gangotri, Yamunotri, Badrinath, Kedarnath, Simla, Kullu, Manali, Srinagar, and then Kargil, Ladakh. Last Ladakh, and then first scooter, the first bike with me, it's entered into road through Ladakh. After that, I am coming for Punjab, and then Rajasthan, Madhya Pradesh, Maharashtra, Gujarat, and then Chhattisgarh, Jharkhand, all are finished. Now I am crossing this Guinness World Record
target is 1,15,000 kilometer. Now I am cross 62,000 kilometer in Gangavati. About to invite me to give some garland, and I am very proud of about that. Okay, I am very happy. And then now I am going to Karnataka, Telangana, Andhra Pradesh, Kerala and Tamil Nadu. This program is closed on January middle. January 20th. Depend upon that. 20th depend upon that. And then so many factors influenced. Okay. Natural factors, rain, and then hill region, forest region, it's not move for speedily. Okay. So it will take time. And then I am in this program, in this journey, I am... ನಮ್ಮ ಗಂಗಾವತಿಗೆ ಸುವರ್ಣ ಅವಕಾಶ, ಸುವರ್ಣ ದಿನ ಇವತ್ತು ಅನ್ಕೊಂಡೇನೆ. ನಮ್ಮ ಗಂಗಾವತಿಗೆ ಡಾಕ್ಟರ್ ಸೆಲ್ವಕುಮಾರ್ ಸರ್ ಅವರು ವಿಶ್ವ ದಾಖಲೆ ರೂಪಿಸಲಿಕ್ಕೆ ತಮ್ಮ ಟೂ ವೀಲರ್ ಸ್ಕೂಟಿಯಲ್ಲಿ ಇಲ್ಲಿ ಗಂಗಾವತಿಗೆ 62,000 ಕಿಲೋಮೀಟರ್ ಜರ್ನಿ ಮಾಡಿದ್ದಾರೆ. ಇವ್ರು ದೇವ್ರಿಗೆ ಇವರಿಗೆ ಎಷ್ಟು ಅಂದರೆ ಒಂಥರ ಆಪ್. ಏನು ವಿಶೇಷ ಮಾತ್ರ ನಮ್ಮ ಕ್ಲೀನ್ ಇಂಡಿಯಾ ಮತ್ತು ಗ್ರೀನ್ ಇಂಡಿಯಾ ಇದು ಪರಿಸರ ಬಗ್ಗೆ ಜ್ಞಾನ ಮೂಡಿಸಲು ವೈದ್ಯಕೀಯ ರಂಗದಲ್ಲಿ ಇವರಿದ್ದು ಇವರ ಹೆಣ್ಮಕ್ಳ ಸತಿಗೆ ಡಾಕ್ಟರ್ ಇದ್ದಾರೆ. ಇವರಿಬ್ಬರು ಮಕ್ಕಳು MBBS ಇದ್ದಾರೆ. ಸೊ ಇವರು ತಮಿಳುನಾಡಿನ ಜರ್ನಿ ಸ್ಟಾರ್ಟ್ ಮಾಡಿ 62,000 ಮೀಟರ್ ಗಂಗಾವತಿ ಬಂದರೆ. ಇವತ್ತು ನಮ್ಮ ಗಂಗಾವತಿಗೆ ಖುಷಿ ವಿಷಯ ಮತ್ತು ಹೆಮ್ಮೆಯ ವಿಷಯ. ಈ ಪರಿಸ್ಥಿತಿ ನಮ್ಮ ಗಂಗಾವತಿ ನಗರಕ್ಕೆ ಸೆಲ್ವಕುಮಾರ್ ಅವರು ಬಂದಿದ್ದಾರೆ. ಅವರು ಒಳ್ಳೆಯ ಒಂದು ವಿಶ್ವ ಪರ್ಯಟನೆ, ಅದು ಬೈಕ್ ಮೂಲಕ ಒಂದು ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಸಾಧನೆ ಮಾಡ್ತಾರೆ. ಇದೊಂದು ಗಿನ್ನಿಸ್ ರೆಕಾರ್ಡ್ ಅಂತಕ್ಕಂಥ ಒಂದು ವಿಷಯ. ಅವರ ಪ್ರಯಾಣ ಅಂತೆ ಅವರ ಆಸೆ ಅದೇನಿದೆ ಮನಸ್ಸಿನಲ್ಲಿ, ಅದೊಂದು ಟಾರ್ಗೆಟ್ ರೀಚ್ ಆಗಿ ಯುವಕರಿಗೆ ಮಾದರಿ ಇದ್ದಾರೆ. ಇಂಥ ಒಂದು ಸಾಧನೆ ಮತ್ತು ಸಾಹಸನ ಎಲ್ಲರೂ ಕೈಗೊಳ್ಳೋಕ್ಕಾಗಲ್ಲ. ಕಾರಣ ನಾವೆಲ್ಲ ಸೇರಿ ಇದನ್ನೆಲ್ಲ ಪ್ರೋತ್ಸಾಹಿಸೋಣ, ಅವ್ರು ಒಳ್ಳೇದಾಗಲಿ ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ನಾನು ಅವ್ರನ್ನ ಸಂತೋಷ. ಆಸೆ ಬೇಗ ಈಡೇರಲಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿಂಗ್ನ ವಿರೂಪಾಕ್ಷಪ್ಪ ಅವರಿಗೆ 52ನೇ ಜನ್ಮದಿನದ ಸಂಭ್ರಮ. ಗಂಗಾವತಿ ಹುಡುಗರೆ ನಿರ್ಮಿಸಿರುವ ಯಜ್ಞಕುಂಡ ಪೋಸ್ಟರ್ ಬಿಡುಗಡೆ. ಮತ್ತು ಗಿನ್ನಿಸ್ ದಾಖಲೆ ಮಾಡುತ್ತಿರುವ ಮೋಟಾರ್ ಬೈಕ್ ಸವಾರ ಡಾಕ್ಟರ್ ಸೆಲ್ವಕುಮಾರ್ ಅವರಿಗೆ ಅದ್ಧೂರಿ ಸ್ವಾಗತ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಯೂಟ್ಯೂಬ್ನಲ್ಲಿ ಜಿಎಸ್ಪಿಎನ್ ಟಿವಿ ಗಂಗಾವತಿ ಎಂದು ಟೈಪ್ ಮಾಡಿ ಮುಂದಿನ ವಿಶೇಷ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.